ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ್ ಇರಲಾರದೆ ಇರುವೆಯನ್ನು ಬಿಟ್ಕೊಳ್ತಿದೆ ಅಂದ್ರೆ ಕಳೆದ ಬಾರಿ ಕೂಡ ಹೇಳಿದ್ದೆ ಜಸ್ಟ್ ಅವರು ಬುಲೆಟ್ ಫೈರ್ ಮಾಡಿದ್ರು ನಮ್ಮವರು ಬುಲೆಟ್ ಗಳ ಜೊತೆ ಒಂದು ಚಿಕ್ಕದಾಗಿ ಬಾಂಬ್ ಅನ್ನು ಕೂಡ ಹಾಕಿರುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ ಅಂದ್ರೆ ಅಲ್ಲಿ ಯಾವ ರೀತಿ ಗಾಬರಿ ಆಗಿರ್ತಾರೆ ಅಂದ್ರೆ ಪಾಕಿಸ್ತಾನಲ್ಲಿ ಏನ್ ಈ ಬಾರ್ಡರ್ ಅಲ್ಲಿ ಹಳ್ಳಿಗಳಿರುತ್ತಲ್ವಾ ಹಳ್ಳಿ ಜನಗಳನ್ನ ಬೇರೆ ಕಡೆ ಸೇಫ್ ಆಗಿ ಶಿಫ್ಟ್ ಮಾಡ್ತಾರೆ ಅಂದ್ರೆ ಇವರೇನಾದರೂ ಏನಾದ್ರು ಇಂಡಿಯಾ ಅವರು ಮಿಸೈಲ್ ಹಾಕ್ಬಿಡ್ತಾರೆ ಅಥವಾ ಫುಲ್ ಟೈಮ್ ವಾರ್ ಏನಾದ್ರೂ ಮಾಡ್ತಾರ ಅಂತ ಹೇಳ್ಬಿಟ್ಟು ಅಷ್ಟು ಭಯ ಇದೆ ಪಾಕಿಸ್ತಾನ್ಗೆ ಆದ್ರೂ ಕೂಡ ಕಳೆದ ಒಂದು ತಿಂಗಳಲ್ಲಿ ಅಕ್ಟೋಬರ್ ಹದಿನೇಳನೇ ತಾರೀಕು ಅವರು ಮೊದಲನೇ ಬಾರಿಗೆ ಫೈರ್ ಅನ್ನ ಮಾಡಿದ್ರು ಅದರಲ್ಲಿ ನಮ್ಮ ಬಿ ಎಸ್ ಎಫ್ ಎರಡು ಯೋಧರಿಗೆ ಗಾಯ ಆಗಿತ್ತು ಅದಾದ ನಂತರ ಇತ್ತೀಚೆಗೆ ಜಾಸ್ತಿ ಫೈರ್ ಅದು ಕೂಡ ರಾತ್ರಿ ಎಂಟು ಗಂಟೆಗೆ ಒಂದ್ಸಲ ಫೈರ್ ಮಾಡಿದ್ರು ಅವಾಗ ನಮ್ಮವರು ಮತ್ತೆ ಫೈರ್ ಅಂದ್ರೆ ಅವರು ಒಂದು ಬುಲೆಟ್ ಅನ್ನ ಫೈರ್ ಮಾಡಿದ್ರೆ ನಮ್ಮವರು ನಾಲ್ಕೈದು ಬುಲೆಟ್ ಗಳನ್ನ ಫೈರ್ ಮಾಡುತ್ತಿದ್ರು ಆಗೇನಾಗಿದೆ ಅಂದ್ರೆ ಅವರು ಸೈಲೆಂಟ್ ಆಗಿದ್ರು ಅದಾದ್ಮೇಲೆ ಸರಿ ಸುಮಾರು ಹನ್ನೆರಡು ಗಂಟೆಗೆ ಪಾಕಿಸ್ತಾನಿಂದ ಮತ್ತೆ ಫೈರಿಂಗ್ ಆಗಿದೆ ಅದಕ್ಕೆ ನಮ್ಮವರು ಕೂಡ ಏನ್ ಉತ್ತರವನ್ನು ಕೊಡಬೇಕು ಅದನ್ನ ಕೊಟ್ಟಿದ್ರು ಇಷ್ಟಾದರೂ ಕೂಡ ಬುದ್ಧಿ ಕಲಿತೆ ಇರುವಂತಹ ಪಾಕಿಸ್ತಾನ ಇವತ್ತು ಅಂದ್ರೆ ನಿನ್ನೆ ರಾತ್ರಿ ಮತ್ತೆ ಅಟ್ಯಾಕ್ ಮಾಡಿದರೆ ಇದರಲ್ಲಿ ಒಂದೇ ಒಂದು ಬೇಜಾರ್ ಸುದ್ದಿ ಏನಂದ್ರೆ ಒಬ್ಬ ಬಿ ಎಸ್ ಎಫ್ ಯೋಧ ಸಾವನ್ನಪ್ಪಿದ್ದಾರೆ ಅಂದ್ರೆ ಫಸ್ಟ್ ಗಾಯಗೊಂಡಿರ್ತಾರೆ ಅವ್ರನ್ನ ಹಾಸ್ಪಿಟಲ್ ಗೆ ಸೇರಿಸೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ನಾವು ನೀವೆಲ್ಲ ದೇವರಲ್ಲಿ ದಯವಿಟ್ಟು ಪ್ರಾರ್ಥಿಸೋಣ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಯೋಧ ಬಿ ಎಸ್ ಎಫ್ ಯೋಧ ಏನಿದ್ದಾರೋ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ನೀವೆಲ್ಲ ದೇವರಲ್ಲಿ ಪ್ರಾರ್ಥಿಸೋಣ ಸೊ ಪಾಕಿಸ್ತಾನ್ ಯಾಕೆ ಈ ರೀತಿ ಮಾಡ್ತಿದೆ ಅಂತೇಳ್ಬಿಟ್ಟು ತುಂಬಾ ಜನರಿಗೆ ಡೌಟ್ ಇರುತ್ತೆ ಮತ್ತೆ ಪಾಕಿಸ್ತಾನ ಏನಾದರೂ ಯುದ್ಧ ಮಾಡುತ್ತಾ ಅಥವಾ ಪಾಕಿಸ್ತಾನ ಏನಾದರೂ ಅಟ್ಯಾಕ್ ಮಾಡೋದಕ್ಕೆ ಬರುತ್ತಾ ಅಂತ ಏನಕ್ಕೆ ಅಂದ್ರೆ ಕಳೆದ ಒಂದು ಐದು ಹತ್ತು ವರ್ಷಗಳಿಂದ ಅಷ್ಟೊಂದು ಟೆರರಿಸ್ಟ್ ಅಟ್ಯಾಕ್ಗಳು ಅನ್ನೋದು ಆಗ್ತಿಲ್ಲ ಮತ್ತೆ ಅಷ್ಟೊಂದು ಬೇರೆ ರೀತಿಯಾದ ಅಂದ್ರೆ ಇವಾಗ ಮುಂಬೈ ಅಟ್ಯಾಕ್ ಆಗಿತ್ತು ಆ ರೀತಿ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನ ಕೈಯಲ್ಲಿ ಆಗಿರ್ಬೋದು ಅಥವಾ ಪಾಕಿಸ್ತಾನ್ ಟೆರರಿಸ್ಟ್ ಗ್ರೂಪ್ ಗಳಿಗೆ ಆಗ್ತಿಲ್ಲ ಅದಕ್ಕೋಸ್ಕರ ಅವ್ರು ಏನಾದರೂ ಒಂದು ಮಾಡ್ಬೇಕಂತೇಳ್ಬಿಟ್ಟು ಈ ರೀತಿ ಮಾಡ್ತಿದ್ದಾರೆ ಇನ್ನೊಂದು ಕಾರಣ ಕೂಡ ಇರ್ಬೋದು ಅಂದ್ರೆ ಭಾರತ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿರೋದಿಕ್ಕೆ ಪಾಕಿಸ್ತಾನ ಕೈಯಲ್ಲಿ ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಿದ್ದಾರೆ ಇನ್ನೊಂದು ನ್ಯೂಸ್ ನೋಡೋದಾದ್ರೆ ಅಂದ್ರೆ ಯಾಕೆ ಈ ರೀತಿ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಪಾಕಿಸ್ತಾನದಲ್ಲಿ ತುಂಬಾ ಅಂದ್ರೆ ತುಂಬಾ ಆರ್ಥಿಕತೆ ಅನ್ನೋದು ಬೀಳ್ತಿದೆ ಮತ್ತೆ ಇನ್ನೊಂದು ಪಿ ಒಕೆಯಲ್ಲಿ ಜನ ಕೂಡ ನಮ್ಮನ್ನ ಭಾರತಕ್ಕೆ ಸೇರಿಸ್ಕೊಳ್ಳಿ ನಮ್ಮನ್ನ ಭಾರತಕ್ಕೆ ಅಂತ ಬಿಟ್ಟು ಹಿಂದೆಯಿಂದ ಕೂಡ ಪ್ರೊಟೆಸ್ಟ್ ಮಾಡ್ತಿದ್ರು ಮೊನ್ನೆ ಒಂದು ಫುಲ್ ಬಂದನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಅಂಗಡಿಗಳನ್ನ ಶಾಪಿಂಗ್ ಕಾಂಪ್ಲೆಕ್ಸ್ ಗಳನ್ನೆಲ್ಲ ಮುಚ್ಚಿ ನಾವು ಭಾರತಕ್ಕೆ ಸೇರ್ಕೊಳ್ತೀವಿ ಸ್ವತಂತ್ರ ಬೇಕು ಅಂತ ಬಿಟ್ಟು ಅವರೆಲ್ಲ ಪ್ರೊಟೆಸ್ಟ್ ಮಾಡಿದ್ರು ಆದ್ರೆ ಅದನ್ನೆಲ್ಲ ಪಾಕಿಸ್ತಾನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಭಾರತದ ಮೇಲೆ ಅಟ್ಯಾಕ್ ಗಳನ್ನ ಮಾತ್ರ ಕಂಟಿನ್ಯೂ ಮಾಡ್ತಿದ್ದಾರೆ ಅಂದ್ರೆ ಪಾಕಿಸ್ತಾನ ಏನಾದರೂ ಒಂದು ತಪ್ಪು ಅನ್ನ ಮಾಡುದು ಏನಾದರೂ ಒಂದು ಮುಚ್ಚಾಕೋದಕ್ಕೆ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾರೆ ಸೊ ಅವಾಗ ಜನಗಳೆಲ್ಲ ಡೈವರ್ಟ್ ಆಗ್ತಾರಲ್ವಾ ಸಹಜವಾಗಿ ಓ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಇವಾಗ ಭಾರತದವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ದೇಶ ದೇಶ ಅಂತ ಒಂದಾಗ್ತಾರಲ್ವಾ ಅದೇ ಸ್ಟ್ರಾಟಜಿಯನ್ನ ಈಗ ಸದ್ಯಕ್ಕೆ ಪಾಕಿಸ್ತಾನ ಬಳಸ್ತಿದೆ ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಪಾಕಿಸ್ತಾನ ಗೌರ್ಮೆಂಟ್ ಮಾಡುವಂತಹ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಿಕ್ಕೆ ಅಂದ್ರೆ ಅದು ದೊಡ್ಡದಾಗಿ ಗಲಭೆ ಆಗದೆ ಇರೋ ರೀತಿ ಜನಗಳು ಸರ್ಕಾರದ ವಿರುದ್ಧ ದಂಗೆ ಹೇಳ್ಬಾರ್ದು ಅಂತ ಬಿಟ್ಟು ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಒಂದಾಗ್ಬೇಕು ಅಂತ ಬಿಟ್ಟು ಭಾರತದ ಮೇಲೆ ಈ ರೀತಿ ದಾಳಿಯನ್ನ ಮಾಡ್ತಿರ್ತಾರೆ ಇವಾಗ ಪಾಕಿಸ್ತಾನ ಯಾವ ರೀತಿ ಅಂದ್ರೆ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ವಾ ಸೊ ಫಸ್ಟ್ ದಾಳಿ ಮಾಡ್ತಾರೆ ಅದಕ್ಕೆ ನಮ್ಮ ಭಾರತ ಏನು ಉತ್ತರ ಕೊಡಬೇಕು ಅದನ್ನ ಕೊಡುತ್ತೆ ಅಂದ್ರೆ ಇಷ್ಟು ದಿನ ಯಾವ್ದಾರ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಥವಾ ಟೆರರಿಸ್ಟ್ ಗ್ರೂಪ್ ಏನಾದರೂ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಏರ್ ಸ್ಟ್ರೈಕ್ ಅಥವಾ ಏನಾದ್ರೂ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದ್ರು ಆದರೆ ಅಲ್ಲಿ ಅಟ್ಯಾಕ್ ಮಾಡ್ತಿರೋದು ಆರ್ಮಿ ಸೊ ಇನ್ನು ಸ್ಟಾರ್ಟ್ ಮಾಡಿದ್ರೆ ಯುದ್ಧನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ಭಾರತ ಸ್ವಲ್ಪ ತಾಳ್ಮೆಯಿಂದ ಇದೆ ಈಗ ನಮ್ಮ ಭಾರತ ಏನಾದರೂ ಫುಲ್ ಟೈಮ್ ಯುದ್ಧವನ್ನ ಸ್ಟಾರ್ಟ್ ಮಾಡಿದ್ರೆ ಪಾಕಿಸ್ತಾನ ಇಡೀ ಭೂ ನಕ್ಷೆಯಲ್ಲಿ ಇಲ್ದೇನೆ ಮಾಡ್ಬೋದು ಆದ್ರೆ ನಮ್ಮ ಭಾರತ ಆ ರೀತಿ ಹೋಗೋದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಿದೆ ಏನಕ್ಕಂದರೆ ಇವಾಗ ಒಂದು ಭಾರತ ಅನ್ನೋದು ಡೆವಲಪಿಂಗಲ್ಲಿದೆ ಅಲ್ಲಿ ಇದೆ ಸೊ ಏನಾದರೂ ಯುದ್ಧ ಸ್ಟಾರ್ಟ್ ಆದ್ರೆ ಭಾರತದ ಎಕನಾಮಿಗೆ ತುಂಬಾ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಏನು ಉತ್ತರವನ್ನು ಕೊಡಬೇಕು ಅವರು ಒಂದು ಬುಲೆಟ್ ಫೈರ್ ಮಾಡಿದ್ರೆ ನಮ್ಮವರು ಐದು ಬುಲೆಟ್ಗಳನ್ನು ಫೈರ್ ಮಾಡಿ ಸರಿಯಾದ ಉತ್ತರವನ್ನು ಈಗ ಸದ್ಯಕ್ಕೆ ಕೊಡ್ತಿದ್ದಾರೆ ಏನೇ ಆಗಲಿ ಪಾಕಿಸ್ತಾನ ಇಷ್ಟೆಲ್ಲಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಕೂಡ ಅವರು ದೇಶಗಳಲ್ಲಿ ಗಲಭೆಗಳಾಗ್ತಿದ್ರು ಕೂಡ ಭಾರತದ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಿರೋದಕ್ಕೆ ನೀವೇನು ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಖಂಡಿತವಾಗಿಯೂ ಕೇಳೋದಿಲ್ಲ ದಯವಿಟ್ಟು ನಾವು ನೀವೆಲ್ಲರೂ ಯೇಸುವಾದರೂ ಕೇಳ್ಕೊಳ್ಳಿ ಅಲ್ಲನಾದರೂ ಕೇಳ್ಕೊಳ್ಳಿ ಅಥವಾ ಶ್ರೀರಾಮನ್ನಾದರೂ ಕೇಳ್ಕೊಳ್ಳಿ ನೀವು ಪ್ರಾರ್ಥಿಸುವಂಥ ದೇವರ ಬಳಿ ನಮ್ಮ ದೇಶಕ್ಕಾಗಿ ಸಾವನ್ನಪ್ಪಿರುವಂತಹ ಬಿ ಎಸ್ ಎಫ್ ಯೋಧನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ನೀವೆಲ್ಲ ಪ್ರಾರ್ಥಿಸೋಣ ಧನ್ಯವಾದಗಳು